ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ವಿಜ್ಞಾನ ವಿಷಯ ಮೌಲ್ಯಾಂಕನ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನಿಮ್ಮ ಬೋರ್ಡ್ ಇಂದ ಬಿಡುಗಡೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಮಕ್ಕಳ ಸೊ ಆ ವಿಡಿಯೋವನ್ನು ನೋಡಿ ನಿಮ್ಮ ನಾಳೆಯ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ತರಗತಿ ಎಂಟು ಒಟ್ಟಾರೆ ಐವತ್ತು ಅಂಕಗಳಿರುತ್ತೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಹೇಳಿಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಟ್ಟಾರೆ ಹದಿನಾರು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಇವುಗಳಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳು ಸ ಅರ್ಥ ಮಾಡ್ಕೊಳ್ಳಿ ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ಬೇಕು ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ ಅದರಲ್ಲಿ ಸರಿಯಾಗಿರುವಂತಹ ಆಪ್ಷನ್ಸ್ ಶುಕ್ರ ಮತ್ತೆ ಯುರೇನಸ್ ಈ ಶುಕ್ರ ಮತ್ತೆ ಯುರೇನಸ್ ಗ್ರಹಗಳು ಮಾಡ್ತವೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತವೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನ ಡ್ಯಾಶ್ ಅಂತ ಹೇಳಿ ಕರೀತಾರೆ ಸೊ ಒತ್ತಡ ಘರ್ಷಣೆ ಸಾಂದ್ರತೆ ಸಂಪರ್ಕ ಬಲ ಸೊ ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನ ಒತ್ತಡ ಅಂತೀವಿ ಸೊ ಒತ್ತಡ ಇಸಿಕೊಳ್ತು ವಿಸ್ತೀರ್ಣ ಬೈ ಬಲ ಸೊ ಅದು ನಮಗೆ ನೆನಪಿದೆ ಆ ಸೂತ್ರದ ಮೇಲೆ ಪ್ರಶ್ನೆ ಕೇಳಿರೋದು ಹಾಗಾಗಿ ಆಪ್ಷನ್ ಎ ಒತ್ತಡ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಬಾರಿಸುವುದರಿಂದ ಅಥವಾ ಕೈಯಿಂದ ತಟ್ಟುವುದರಿಂದ ನುಡಿಸುವ ಸಂಗೀತ ವಾದ್ಯಗಳ ಗುಂಪು ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಕೈಯಿಂದ ತಟ್ಟೋದ್ರಿಂದ ಏನಾಗುತ್ತೆ ಅಲ್ಲಿ ಸೌಂಡು ಸಂಗೀತ ಬರ್ತಾ ಇದೆ ಯಾವುದಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ನೋಡಿ ತಬಲ ಕೈ ತಟ್ಟೋದ್ರಿಂದ ಬರುತ್ತೆ ಕಟ್ಟಮ್ ಅದು ಸಹ ಇದ್ರ ಕಂಸಾಳೆ ಸೊ ಎರಡು ಕೈಗಳಿಂದ ನಾವು ಕಂಸಾಳೆನ ತಟ್ಟಿದಾಗ ಮಾತ್ರ ಅಲ್ಲಿ ಸಂಗೀತದ ವಾದ್ಯ ಬರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಗ್ರಹಗಳ ಗಾತ್ರವನ್ನ ಆಧರಿಸಿ ಅವುಗಳ ಏರಿಕೆ ಕ್ರಮದಲ್ಲಿ ಅಂದ್ರೆ ಚಿಕ್ಕ ಗ್ರಹದಿಂದ ದೊಡ್ಡ ಗ್ರಹದವರೆಗೆ ಹೋಗ್ಬೇಕು ಸೊ ಚಿಕ್ಕ ಗ್ರಹ ಯಾವುದಪ್ಪ ಅಂದ್ರೆ ಬುಧ ಗ್ರಹ ಅದರ ನಂತರ ಮಂಗಳ ಬರುತ್ತೆ ಅದರ ನಂತರ ಶುಕ್ರ ಬರುತ್ತೆ ಹಾಗಾಗಿ ಅದರ ಗಾತ್ರದ ಮೇಲೆ ಏರಿಕೆ ಕೇಳಿರೋದ್ರಿಂದ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಕೇಳಿರೋದ್ರಿಂದ ಆಪ್ಷನ್ ಸಿ ಬುಧ ಮಂಗಳ ಶುಕ್ರ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ನಮ್ಮ ಕಣ್ಣುಗಳ ಆರೈಕೆಗೆ ಸಂಬಂಧಿಸಿದಂತೆ ವೈದ್ಯರು ನೀಡದಿರುವ ಸಲಹೆ ಸೊ ನಮ್ಮ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ವೈದ್ಯರು ಆ ಸಲಹೆಯನ್ನು ನೀಡ್ತಾ ಇಲ್ಲ ಯಾವುದಪ್ಪ ಅಂತ ಅದು ಮೊಬೈಲ್ಗಳನ್ನು ಹೆಚ್ಚಾಗಿ ಬಳಸುವುದು ಸೊ ನಾವು ಯಾವುದೇ ಕಣ್ಣಿನ ಡಾಕ್ಟರ್ಸ್ಗಳಿ ಬಳಿ ಹೋದರೆ ಅವ್ರು ಹೇಳೋದು ಮೊಬೈಲ್ನ ಹೆಚ್ಚಾಗಿ ಬಳಸ್ಬೇಡಿ ಅಂತ ಆದರೆ ಇಲ್ಲಿ ಕೇಳಿರೋದೇನು ಡಾಕ್ಟ್ರು ನಮಗೆ ನೀಡದಿರುವ ಸಲಹೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಆರನೇ ಪ್ರಶ್ನೆ ಲೋಹ ಮತ್ತು ಅವುಗಳ ಉಪಯೋಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಆಯ್ಕೆ ಪಾದರಸವನ್ನು ತಾಪಮದಲ್ಲಿ ಬಳಸ್ತೀವಿ ಚಿನ್ನವನ್ನು ಆಭರಣಕ್ಕೆ ಬಳಸ್ತೀವಿ ತಾಮ್ರವನ್ನು ವಿದ್ಯುತ್ ತಂತಿಯಲ್ಲಿ ಬಳಸ್ತೀವಿ ಆದರೆ ಕಬ್ಬಿಣವನ್ನು ನಾವು ಆಹಾರ ಪಟ್ಟಣಗಳನ್ನು ಕಟ್ಟಲು ಬಳಸೋದಿಲ್ಲ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಅವರು ಕೇಳಿರೋಂಥದ್ದು ಮಕ್ಕಳ ಯಾವುದು ಸೂಕ್ತವಾದ ಆಯ್ಕೆ ಲೋಹ ಮತ್ತು ಅವುಗಳ ಉಪಯೋಗಗಳಿಗೆ ಸಂಬಂಧಿಸಿದ ತಾಮ್ರವನ್ನ ವಿದ್ಯುತ್ ಅಂತ ಇಲ್ಲಿ ಬಳಸ್ತೀವಿ ಇವೆಲ್ಲ ಸರಿಯಾಗಿದೆ ಹಾಗಾಗಿ ಇದನ್ನು ಬಳಸೋದಿಲ್ಲ ಸೊ ಇಲ್ಲಿ ನೆಗೆಟಿವ್ ಆಗಿ ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಬ್ಬಿಣವನ್ನು ನಾವು ಯಾವತ್ತು ಆಹಾರ ಪಟ್ಟಣಗಳನ್ನು ಕಟ್ಟಲು ಬಳಸಲು ಅಲ್ಯೂಮಿನಿಯಮನ್ನು ಬಳಸ್ತೀವಿ ಹಾಗಾಗಿ ಈ ಹೇಳಿಕೆ ತಪ್ಪಾಗಿರೋ ಹೇಳಿಕೆ ಆಪ್ಷನ್ ಎ ಏಳನೇ ಪ್ರಶ್ನೆ ಕುಕ್ಕರ್ಗಳ ಹಿಡಿ ಹಿಡಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಸೊ ಕುಕ್ಕರ್ಗಳು ಇಡೀ ಇರುತ್ತಲ್ಲ ಅಲ್ಲಿ ಬಳಸುವಂಥದ್ದು ಬೆಕಲೈಟ್ ಪ್ಲಾಸ್ಟಿಕ್ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿದ್ಯುತ್ ಜನಕಗಳಲ್ಲಿ ಬಳಸುವ ಪೆಟ್ರೋಲಿಯಂನ ಘಟಕ ಸೊ ವಿದ್ಯುತ್ ಜನಕಗಳಲ್ಲಿ ನಾವು ಜನ್ರೇಟರ್ಗಳಲ್ಲಿ ಬಳಸುವಂಥದ್ದು ಡೀಸೆಲ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಪರೀಕ್ಷಕದ ಎರಡೂ ತುದಿಗಳನ್ನು ಮುಳುಗಿಸಿದಾಗ ಕಾಂತಸೂಚಿ ವಿಚಲನೆಯನ್ನು ತೋರಿಸುವ ದ್ರಾವಣ ಸೊ ಕಾಂತಸೂಚಿ ಯಾವುದರಲ್ಲಿ ವಿಚಲನೆ ತೋರಿಸ್ತದೆ ಅಂದರೆ ವಿನೇಗರ್ ದ್ರಾವಣ ಹಾಗಾಗಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಾನವರಲ್ಲಿ ಭಾವನೆಗಳನ್ನು ನಿಯಂತ್ರಿಸುವ ಆರ್ಮೋನನ್ನು ಸ್ರವಿಸುವ ಗ್ರಂಥಿ ಅದು ಪಿಟ್ಯೂಟರಿ ಗ್ರಂಥಿ ಮಾಸ್ಟರ್ ಆಫ್ ಅವರ್ ಗ್ಲ್ಯಾಂಡ್ ನಮ್ಮ ಇಡೀ ದೇಹವನ್ನೇ ಕಂಟ್ರೋಲ್ ಮಾಡುತ್ತೆ ಎಲ್ಲ ಹಾರ್ಮೋನ್ಸ್ ಗಳನ್ನು ಕಂಟ್ರೋಲ್ ಮಾಡುವಂಥದ್ದೇ ಪಿಟ್ಯೂಟರಿ ಗ್ಲ್ಯಾಂಡ್ ಹಾಗಾಗಿ ಅವ್ರು ಕೇಳಿರುವುದು ಅನವರಲ್ಲಿ ಭಾವನೆಗಳನ್ನು ನಿಯಂತ್ರಿಸುವಂಥದ್ದು ಪಿಟ್ಯೂಟರಿ ಹಾರ್ಮೋನ್ ಆಗಿರ್ತದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹನ್ನೊಂದೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅರಣ್ಯ ನಾಶಕ್ಕೆ ಕಾರಣವಾಗಿರುವ ಅಂಶ ಸೊ ಇವು ನೋಡಿ ಎರಡು ಹೆಚ್ಚು ಮರ ಬೆಳೆಸಬೇಕು ಮರುಚಕ್ರೀಕರಣಗೊಳಿಸೋದು ಅದು ಯಾವುದು ಅರಣ್ಯನಾಶಕ್ಕೆ ಕಾರಣವಲ್ಲ ಕಾಡಿಗಿಚ್ಚು ಬರಗಾಲ ಅದರಿಂದ ಅರಣ್ಯ ನಾಶ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ನೀರಾವರಿಯ ಸಾಂಪ್ರದಾಯಿಕ ವಿಧಾನವಲ್ಲದ್ದು ತುಂತುರು ವಿಧಾನ ಹದಿಮೂರೇ ಪ್ರಶ್ನೆ ಅಳಿವಿನಂಚಿಲಿರುವ ಜೀವಿಗಳನ್ನು ಸಂರಕ್ಷಿಸಬಹುದಾದ ಸ್ಥಳ ಯಾವುದಂದರೆ ಅದು ರಾಷ್ಟ್ರೀಯ ಉದ್ಯಾನ ಅಲ್ಲಿ ಮಾತ್ರ ಅವುಗಳನ್ನು ಸಂರಕ್ಷಿಸಿರ್ತಾರೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಹಸಿರು ಮನೆ ಅನಿಲವಲ್ಲದ್ದು ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮೀಥೆ ನೀವೆಲ್ಲ ಹಸಿರು ಮನೆ ಅನಿಲ ಅಲ್ಲದೇ ಯಾವುದಂದ್ರೆ ಆಪ್ಷನ್ ಡಿ ನೈಟ್ರೋಜನ್ ಹದಿನೈದನೇ ಪ್ರಶ್ನೆ ರಸಗೊಬ್ಬರಗಳ ಬಳಕೆಗೆ ಸಂಬಂಧಿಸಿದ ಸೂಕ್ತ ಹೇಳಿಕೆ ಅಲ್ಲದ್ದು ಸೊ ಇಲ್ಲಿರೋದರಲ್ಲಿ ಸೂಕ್ತ ಹೇಳಿಕೆ ಅಲ್ಲ ಅಂದರೆ ಹ್ಯೂಮಸ್ಸನ್ನು ಮಣ್ಣಿಗೆ ಸೇರಿಸ್ತದೆ ಆ್ಯಕ್ಚುಲಿ ರಸಗೊಬ್ಬರಗಳು ಹ್ಯೂಮಸ್ಸನ್ನು ಮಣ್ಣಿಗೆ ಸೇರಿಸೋದಿಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸದ ಜಾತಿ ಯಾವುದು ಅಮಿಬಾ ಹೈಡ್ರಾ ಬ್ಯಾಕ್ಟೀರಿಯಾವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸಿದ್ರೆ ಕಪ್ಪೆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ಮಕ್ಕಳ ನಿಮ್ಮ ಎಂ ಸಿ ಕ್ಯೂ ಪ್ರಶ್ನೆಗಳು ತದನಂತರ ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕ ಹದಿನೇಳನೇ ಪ್ರಶ್ನೆ ಶಬ್ದ ಮಾಲಿನ್ಯದಿಂದಾಗುವ ಪ್ರಮುಖ ಸಮಸ್ಯೆಗಳು ಯಾವ್ಯಾವು ಸೊ ಶಬ್ದ ಮಾಲಿನ್ಯದಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ನಿಮಗೆ ಗೊತ್ತಿದೆ ಸೊ ಕಿವಿಗೆ ಕಿವಿಯ ಟಮಟೆಗಳು ಹಾಳಾಗುವಂತಹ ಸಾಧ್ಯತೆಗಳು ಅನಾರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಬಿ ಪಿ ಇದು ರಕ್ತದೊತ್ತಡ ಈ ರೀತಿ ಇರುವವರು ಆ ಹೆಚ್ಚಿನ ಸೌಂಡನ್ನು ಕೇಳೋದ್ರಿಂದ ಅವರಿಗೆ ಆಘಾತಗಳಾಗುವಂತಹ ಸಂದರ್ಭಗಳಿರ್ತವೆ ಹಾಗಾಗಿ ಇವೆಲ್ಲ ಹೆಚ್ಚಾಗಿ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಸಮಸ್ಯೆಗಳು ವೈರಸ್ ರಚನೆಯನ್ನು ತೋರಿಸುವ ಚಿತ್ರ ಕೇಳಿದ್ದಾರೆ ನೆಕ್ಸ್ಟ್ ಭ್ರೂಣ ಎಂದರೇನು ದ್ಯುತಿ ಉತ್ಸರ್ಜಕಗಳ ಪ್ರಾಮುಖ್ಯತೆ ಏನು ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನಿಗೆ ಬಂದ್ರೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಇಪ್ಪತ್ತೊಂದನೇದು ಸ್ಥಾಯಿ ಘರ್ಷಣೆಯು ಜಾರು ಘರ್ಷಣೆಗಿಂತ ಹೆಚ್ಚಾಗಿರ್ತದೆ ವಿವರಿಸಿ ಅಥವಾ ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಹೊಂದಿರಬೇಕು ಏಕೆ ಇಪ್ಪತ್ತೆರಡನೇದು ಮಿಂಚು ಬಂಧಕಗಳು ಎಂದರೆ ಇವುಗಳ ಕಾರ್ಯವನ್ನು ವಿವರಿಸಿ ಇಪ್ಪತ್ತ್ ಮೂರನೇದು ಚದುರಿದ ಪ್ರತಿಫಲನವನ್ನ ತೋರಿಸುವ ಚಿತ್ರವನ್ನು ಬರೆಯಿರಿ ಅಥವಾ ಕಣ್ಣಿನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ನಿರೂಪಿಸಿ ಅಂಧಪ್ರದೇಶ ವರ್ಣಪಟಲ ಇಪ್ಪತ್ನಾಲ್ಕನೇದು ಕೆಳಗಿನ ಸಂದರ್ಭಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಬರೆಯಿರಿ ಕಬ್ಬಿಣದ ಮೊಳೆಗಳನ್ನು ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿದಾಗ ತಾಮ್ರದ ಫಲಕಗಳ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸುರಿದಾಗ ಅಥವಾ ಜಾವಿಗಳಲ್ಲಿ ಅಲೋಹಗಳ ಪಾತ್ರವೇನು ಇಪ್ಪತ್ತೈದನೇದು ಪೆಟ್ರೋಲಿಯಂ ಅನ್ನು ಕಪ್ಪು ಚಿನ್ನವೆಂದು ಕರೆಯುವರು ವೈಜ್ಞಾನಿಕ ಕಾರಣವನ್ನ ಕೊಡಿ ಇಪ್ಪತ್ತಾರನೇದು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಎರಡು ಚಿತ್ರಗಳಿದಾವೆ ಎಕ್ಸ್ ಮತ್ತೆ ವೈ ಅನ್ನೋ ಎರಡು ಚಿತ್ರಗಳಿದಾವೆ ಎರಡು ಚಿತ್ರಗಳನ್ನು ನೀವು ಹೆಸರಿಸಿ ಅಲ್ಲಿ ನಡೆಯುವ ಕ್ರಿಯೆಯನ್ನು ನೀವು ಬರೀಬೇಕಾಗುತ್ತೆ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತಿರುವಂತದ್ದು ಹಾಗಾಗಿ ನೀವು ಬರೆದು ಜೀವಿಗಳ ಹೆಸರನ್ನ ಬರೀಬೇಕು ನೆಕ್ಸ್ಟ್ ಮೂರು ಅಂಕದ ನಿಮಗೆ ಫೋರ್ತ್ ಮೇನಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದ ಮಕ್ಕಳ ಇಪ್ಪತ್ತೇಳನೇ ಪ್ರಶ್ನೆ ಸೇತುವೆಗಳಲ್ಲಿ ಬಳಸುವ ಕಬ್ಬಿಣವು ದೀರ್ಘ ಬಾಳಿಕೆ ಬರುವಂತಹ ಆಗಲು ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡಿರುತ್ತಾರೆ ಏಕೆ ಅಥವಾ ವಿದ್ಯುತ್ ಲೇಪನ ಕಾರ್ಯ ಕಾರ್ಯಗಳಲ್ಲಿ ಬಳಕೆಯು ನಿರ ನಂತರ ನಿರುಪಯೋಗಿ ವಿದ್ಯುತ್ ವಾಹಕ ದ್ರಾವಣವನ್ನು ಸೂಕ್ತವಾಗಿ ನಿಯಮಾನುಸಾರ ವಿಲೇವಾರಿ ಮಾಡಬೇಕು ಈ ಹೇಳಿಕೆ ಸಮರ್ಥಿಸಿ ಇಪ್ಪತ್ತೆಂಟನೇದು ಆಮ್ಲಮಳೆಯ ಬಗ್ಗೆ ಬರೀರಿ ಇಪ್ಪತ್ತೊಂಬತ್ತನೇದು ಸಸ್ಯ ಜೀವಕೋಶದ ರಚನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಕ್ಲೋರೋಫ್ಲಾಸ್ಟ್ ಮತ್ತೆ ಕೋಶ ಬಿತ್ತಿ ಕೇಳಿದರೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದರೆ ಅಲ್ಲಿ ಆಪ್ಷನ್ಸ್ ಇದೆ ಮಕ್ಕಳ ನೋಡಿ ಬರೀರಿ ಮೂವತ್ತನೇದು ಎ ಪ್ರಶ್ನೆ ವಿಷಮ ಶ್ವೀತ ಜ್ವರವನ್ನ ನಿಯಂತ್ರಿಸುವ ಕ್ರಮಗಳೂ ಬಿ ಜಾಮ್ ಜಲ್ಲಿ ಮತ್ತು ಹಣ್ಣಿನ ರಸಗಳನ್ನ ಸಂರಕ್ಷಿಸಲು ಸಕ್ಕರೆಯನ್ನು ಬಳಸಲು ಕಾರಣವೇನು ಅಥವಾ ಹೆಪಟೈಟಿಸ್ ಎ ಅನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು ಬಿ ಟಯರ್ ಹೂಕುಂಡ ಮತ್ತು ಕೂಲರ್ಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಏಕೆ ಸೊ ಎರಡರಲ್ಲಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಬರೀರಿ ಸೊ ನಾನು ಕ್ವಶನ್ಸ್ ಮಾತ್ರ ಕೊಟ್ಟಿದ್ದೀನಿ ಮಕ್ಳ ಆನ್ಸರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ ಸೊ ಹಾಗಾಗಿ ನಿಮಗೆ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಲಾಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದು ಅಂಕದ ಪ್ರಶ್ನೆಗಳಿರ್ತವೆ ಮೂವತ್ತೊಂದಿ ಎ ಬಲಪ್ರಯೋಗದಿಂದ ವಸ್ತುವಿನ ಮೇಲೆ ಯಾವುದೇ ಸ್ಥಿತಿಯಲ್ಲಿ ಬದಲಾವಣೆಯಾಗದಿರುವ ಎರಡು ಸಂದರ್ಭವನ್ನು ಬರೆಯಿರಿ ಬಿ ವಾತಾವರಣದ ಒತ್ತಡದ ಪರಿಣಾಮದ ಮೇಲೆ ತಿಳಿಯಲು ಒಂದು ಸಾಂದರ್ಭಿಕ ಉದಾಹರಣೆಯನ್ನು ನೀಡಿ ಸೊ ಇದಿಷ್ಟು ಮಕ್ಕಳ ನಿಮಗೆ ಪ್ರಶ್ನೆಗಳು ಬರ್ತವೆ ಸೊ ಹಾಗಾಗಿ ಪ್ರಶ್ನೆಗಳನ್ನ ತೆಗೆದುಕೊಂಡು ಆನ್ಸರನ್ನು ಅಭ್ಯಾಸ ಮಾಡಿ ಎಮ್ ಸಿ ಕ್ಯೂ ಎಸ್ ಎಲ್ಲ ಕೊಟ್ಟಿದ್ದೀನಿ ಮಕ್ಕಳ ಎರಡು ಕ್ವಶನ್ ಪೇಪರ್ ಇರೋದರಿಂದ ಎರಡನ್ನೂ ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಒಳ್ಳೆ ಅಂಕ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ